ಕಲಿಕಾರಿಗೆ ಹೌದಲ್ಲ ದಿನಕ್ಕೆ ಯಾವ ರೀತಿ ಫುಡ್ ಎಲ್ಲ ಕೊಡ್ತೀರಾ? ಅಣ್ಣ ಬೆಳಗ್ಗೆ ಸಾಯಂಕಾಲ ಟೈಮ್ ಹಾಲು ಕೊಡ್ತೀನಿ, ಬೆಳಗ್ಗೆ ಟೈಮ್ ಮೊಸರು ಕೊಡ್ತಾ ಇದ್ದೀವಿ. ಈಗ ನಿಂತಿದ್ದೀವಿ ಸದ್ಯಕ್ಕೆ, ಜಾತ್ರೆ ಬಂತಲ್ಲ ಚೆನ್ನಾಗಿ ಲೋಡ್ ಆಗಬೇಕು, ಫುಡ್ ಐಟಮ್ ಜಾಸ್ತಿ ಕೊಡ್ತೀನಿ. ನಾವು ಮೊನ್ನೆ ಒಂದು 3 ತಿಂಗಳಿಂದ ಮೊಸರು ಹಾಲು ಎಲ್ಲ ಕೊಟ್ಕೊಂಡ್ಬರ್ತಾ ಇದ್ದೀವಿ, ಈಗ ಸಾಯಂಕಾಲ ಹಾಲು ಕೊಡ್ತಾನೆ. ಅದು ಹಾಲು ಹೆಂಗೆ ಡೈರೆಕ್ಟ್ ಕೊಟ್ಬಿಡೋದು? ಹಾಂ ಕೊಟ್ಟದಲ್ಲೇ ಕುಡಿಯುತ್ತಾ? ಹಾಂ ಕೊಟ್ಟದಲ್ಲಿ ಎತ್ತಿದ್ರೆ ಕುಡಿಯುತ್ತೆ, ಒಂದೊಂದು ಕುಡಿಯುತ್ತೆ, ಒಂದೊಂದು ಕುಡಿಯಲ್ಲ. ಅದಕ್ಕೆ ಕುಡಿಯೋವಾಗೆಲ್ಲ ಅದೇ ಥರ ಕೊಡ್ತೀವಿ, ಅವೇ ಗೊಟ್ಟ ಐಟಮ್ಸ್ ಕಡೆ ಹೌದಾ? ಹೌದು, ಹಾಲು ಹತ್ರ ಹೆಂಗೆ ಕುಡಿತವೋ ಅದೇ ಥರ ಕುಡಿತೇವೆ. ಬೇರೆ ಫುಡ್ ಅಂದರೆ ಒಟ್ಟು ಪೂಸ, ಕಳೆ ಒಟ್ಟು, ದುಡ್ಡು ಪೂಸ, ಜೋಳ, ಆಮೇಲೆ ಕಳೆ ಕೊಡ್ತೀವಿ, ಫಿಶ್ ಕೊಡ್ತೀವಿ, ಅಕ್ಕಿ 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 ಗಂಜಿ ಬೆಳಗ್ಗೆ ಕೊಡ್ತೀವಿ, ಅಕ್ಕಿ ರವೆ ಗೋಧಿ ಇವಿಷ್ಟು. ಅದೇ ಪಾಯಸ ಖರ್ಚು ಬರುತ್ತೆ, ಖರ್ಚು ಬಗ್ಗೆ ಮಾತಾಡೋಂಗೆ ಇಲ್ಲ, ಖರ್ಚು ಬಗ್ಗೆ ಮಾತಾಡೋಂಗೆ ಇಲ್ಲ. ಸಾಕ್ತಾ ಇದೀವಿ, ಸಾಕ್ತಾ ಇದೀವಿ ಅಷ್ಟೇ. ಸಾಯಂಕಾಲ ಬಾಳೆಹಣ್ಣು ಕೊಡ್ತೀವಿ, ಸಾಯಂಕಾಲ ದೊಡ್ಡ ಎತ್ತಿಗೆ ಹೇಳ್ತಾರೆ, ಬಾಳೆಹಣ್ಣು ತಿನ್ನೋಷ್ಟು 5-6 ಕೆಜಿ. ನನಗೆ ಕ್ರೇಜ್ ಇಲ್ಲ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ ಫೀಲ್ಡ್ಗೆ. ನನಗೆ ಕ್ರೇಜ್ ಇರೋದಕ್ಕೆ ನಾನು ಬಂದಿದ್ದೇನೆ. ಬಿಲ್ಡಿಂಗ್ ಹತ್ರ ಬೇಜಾನ್ ಕೆಲಸ ಇದೆ ನನಗೆ, ಅದೇನೋ 3 ಗಂಟೆ 3:30 ಆಗಿದ ತಕ್ಷಣ ಹೇಳಿದ್ ಬಿಡೋದು. ಹೌದಾ? ಹಾಂ, ತಿಂಡಿ ಕೊಟ್ಟೆ ಹಿಂಗೆ ಹೇಳಿದ್ ಬಿಡೋದು. ನಿಮಗೆ ಅದು ಹೆಂಗೆ ಕನೆಕ್ಟ್ ಆಗಿಬಿಡ್ತು ಹಳ್ಳಿಕಾರು? ನಾನು ವಂಶ ಪಾರಂಪರೆ ಅಂತಾರಲ್ಲ, ಅದೆಲ್ಲರಿಗೂ ಬರೋಲ್ಲ. ನನಗೇನೋ ಹತ್ಕೊಂಬಂದಿದ್ದೀನಿ ಕನ್ಸಲ್ಲೂ, ಅದನ್ನೇ ಮರ್ಯಾದಕ್ಕೆ ಆಗೋದಿಲ್ಲ. ಹೌದಾ? ನಾನು ಬಿ ಬಿ ಕಂಪ್ಲೀಟ್ ಆಗಿದೆ, ಈಗ ಪ್ರೆಸೆಂಟು ರಿಯಲ್ ಎಸ್ಟೇಟ್ ಮಾಡ್ತೇನೆ ಅಂತ. ಬಟ್ ಅದೆಲ್ಲದಕ್ಕಿಂತ ಖುಷಿ ನಮಗಿದೆ ಅಣ್ಣ. ನನಗೆ ಫಸ್ಟು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿ ಡಿಗ್ರಿಯಲ್ಲಿ ನನಗೆ ಇದ್ರ ಬಗ್ಗೆ ಕ್ರೇಜೇ ಇರಲಿಲ್ಲ. ನನ್ನ ಕ್ರೇಜ್ ಬಂದಿದೆ ನಮ್ಮ ತಾತ ಅವರಿಂದ. ಸೊ ಅದಕ್ಕೆ ನಾನು ಗ್ರೇಸ್ ಕೊಡ್ತೀನಿ. ನಾನು ಬೆಳಗ್ಗೆ ಪ್ರತಿಯೊಂದಿತ್ತು ಈಗ ಒಳಗಡೆ ಕಟ್ಟಿದೆ. ಬೆಳಗ್ಗೆ ಒಂದು 8:30 9:00 ಒಳಗಡೆ ಎಲ್ಲ ಈಚೆ ಇರ್ತವೆ, ಎಲ್ಲ ಆಚೆ ಆಚೆ ಕಡೆ ಕಟ್ಕೊಡ್ತೀವಿ. ಆಚೆ ಕಟ್ಟಿದ ತಕ್ಷಣ ಎಲ್ಲ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ, ಈಗ ನೈಟು ಅಷ್ಟೇ ಗಂಜಿಲ ಒಂದು ತೊಟ್ಟು ಒಳಗೆ ಕೆಳಗಡೆ ನಾವು ಒಂದು 10:30 11:30 ಒಳಗಡೆ ಎದ್ದಿರ್ತೀವಿ. ಒಂದು ಗಂಜಲೂ ಗಂಜಲ ಹಾಕಿದ್ದೀನಿ ನೋಡಿದ್ವಿ, ಗಂಜಲ ಹಾಕ್ತಾ ಬಾಟ್ಲಿ ಎಷ್ಟಿದೆ, ಪ್ರತಿಯೊಂದು ಎತ್ತಿನೂ ಬಾಟ್ಲಿ ಇದೆ, ಇದ್ದೇ ಇರುತ್ತೆ. ಪ್ರತಿಯೊಂದು ಯಾವ ಎತ್ತೆ ಗಂಜ ಹಾಕಲಿ ಹಿಡಿತೀವಿ. ಅಷ್ಟು ಹಿಡಿತೀರಾ? ಹಾಂ. ಅದು ಹೆಂಗೆ ಆ ಟೈಮ್ಗೆ ಕನೆಕ್ಟ್? ಆ ಟೈಮ್ಗೆ ಅಂದರೆ ಈಗ ಒಂದು ಎತ್ತು ಮಲ್ಕೊಂಡು ಈಗ ಮಲ್ಕೊಂಡಿದ್ದೇನೆ, ಇದು ಎದ್ದೇಳೋವರೆಗೂ ಹಟ್ಟಲ್ಲ ಅಂತ. ಇದು ಎದ್ದಿರೆ ಅಂದರೆ ಪಕ್ಕ 5-10 ಮಿನಿಟ್ಸಲ್ಲಿ ಹಟ್ಟೆ ಹಾಕುತ್ತೆ. ಹೌದಾ? ಸೊ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ, ಗೊತ್ತಾಗ್ಬಿಡುತ್ತೆ. ನೀವು ಕರೆಕ್ಟಾಗಿ ಇಟ್ಬಿಡ್ತೀರಾ? ಹೌದು, ಅವು ಅದು ಎದ್ದಿದ ತಕ್ಷಣ ನಾವು ಅಲರ್ಟ್ ಆಗಿರ್ತೀವಿ. ಒಂದು 5 ನಿಮಿಷ, ಒಂದೊಂದು 2-3 ನಿಮಿಷ ಎದ್ದಿದ ತಕ್ಷಣ ಹಟ್ತವೆ. ಒಂದೊಂದು 5 ನಿಮಿಷ ತೊಗೊಳುತ್ತೆ ಹಟ್ಟೆ ಹಾಕ್ತೀವಿ, ಇಲ್ಲಾಂದರೆ ಒಂದೊಂದು ಸೌಂಡ್ ಕೇಳಿಸಿದ ತಕ್ಷಣ ಹೊರಗೆ ಹಾಕ್ತೀವಿ. ಸೊ ಆಮೇಲೆ ಡೈಲಿ ಕ್ಲೀನ್ ಮಾಡಬೇಕು? ಹಾಂ, ಡೈಲಿ ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡಿಲ್ಲ ಅಂದರೆ ಇಷ್ಟು ಕ್ಲೀನ್ ಆಗಿರೋದೇ ಇಲ್ಲ ಅಲ್ವಾ? ಪ್ರತಿಯೊಂದಕ್ಕೂ ಈ ಥರ ದೂರ ಆಗ್ತಾಯಿಲ್ಲ, ಯಾವ ಗಲೀಜ ಚಾನ್ಸ್ ಇಲ್ಲ. ಸೊ ಇದ್ರ ಮೇಲೆ ಧೂಳು ಹಾಕ್ತೀರಾ ನೀವು? ಮರದೊಡ್ತೀನಿ, ಮರದೊಡ್ಡೆ. ನಾವು ಫಸ್ಟ್ ಗೊಬ್ಬರ ಹಾಕ್ತಾ ಇದ್ವಿ, ಗೊಬ್ಬರ ಮಾಡೋ ಇಷ್ಟೊತ್ತೆ ಇರೋದು ಆಗಲ್ಲ. ಇವಾಗ ಪ್ರತಿಯೊಂದು ಇದನ್ನ ಕ್ಲೀನ್ ಮಾಡ್ತಾರೆ. ಹೌದು, ಅವಾಗ ಸ್ವಚ್ಛವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಪ್ರತಿಯೊಂದು ಸರಿನ ಚೇಂಜ್ ಮಾಡಿ ಗಂಗಲ ಈರಿಸ್ಬಿಡ್ತದೆ, ಹಾಕ್ತಿದ್ದಂಗೆ ಅದಕ್ಕೆ ಮಲ್ಕೋಕ್ಕೂ ಚೆನ್ನಾಗಿದೆ. ಹಸುಗೆ ತೊಲ್ಲಲ್ಲಿದ್ರು ಹೆಂಗಿದ್ರು ಮಲ್ಕೊಳುತ್ತೆ. ನಮ್ಮ ಈ ಹಳ್ಳಿ ಕಾಲಿಕೆಲ್ಲ ಇವಕ್ಕೆ ಹಾಸಿಗೆ ಇದ್ದಂಗೆ ಮೆತ್ತು ಆಗಿದೆ ಕಾಲಿ, ಹಂಗೆ ಅಂದ್ರೆ ಇರೋದಿಲ್ಲ. ಹೌದಾ? ಹೌದು. 4 ತಿಂಗಳು 4 ಲೋಡ್ ಹುಲ್ಲು ಅಡಿಲ ಹಾಕಿದ್ದೀವಿ ಆಚೆ ಕಡೆ. ನಾವು ಹುಲ್ಲು ಹೋದ್ರು ಚಿಂತೆ ಇಲ್ಲ, ಮೆತ್ತಗಿರ್ಬೇಕು. ಹುಲ್ಲು ಹಾಕಿಲ್ಲ ಅಂದ್ರೆ ಮಲಗೋದೇ ಇಲ್ಲ, ಮಲಗಲ್ಲ. ಇರುತ್ತೆ. ಹೌದು. ಇನ್ನೇನು ಈಗ ನಮ್ಮ ಒಳಗಡೆ ದೊಡ್ಡೆತ್ತಿದಲ್ಲ, ಹದ್ದುಕ್ಕೆ ಹತ್ತಾಯ್ತು ಆಡ್ಕೊಂಡು ಮಲ್ಕೊಳೋದು ಬೇಗ. ಅಂದರೆ ತುಂಬ ಈಗ 12 ಗಂಟೆ 11 ಗಂಟೆಯಲ್ಲಿ ಈಚೆ ಕಟ್ ಹಾಕ್ಬೋದು. ಅದಕ್ಕೆ ಮಾಡಬೇಕಾಯ್ತು, ಲಾಸ್ಟಲ್ಲಿ ಮಾಡಿದ್ವಿ. 7:30 ಏನೋ ನೈಟ್ ಮಾಡಿದ್ವಿ, ಫುಲ್ ಮಾಡಿ ವರ್ಕ್ ಮಾಡಬೇಕಾಗಿತ್ತು. ಅಷ್ಟೊತ್ತವರೆಗೂ ನಿಂತ್ಕೊಂಡೆ ಕೆಳಗಡೆ. ಅದೇ ಇನ್ ಕೇಸ್ ಏನಾದರೂ ನಾವು ಆ ಕಟ್ಟಿದ ತಕ್ಷಣ ಹಾಫ್ ಅನ್ ಅವರಲ್ಲಿ ಹಾಕಿದ್ದಿದ್ರೆ 5 ನಿಮಿಷಕ್ಕೆ ಮಲ್ಕೊಂಡಿದ್ದು, 2 ಅವರ್ ಆರಾಮಾಗಿ ಮಲ್ಕೊಂಡಿದ್ದು. ಹುಲ್ಲು ಇಲ್ಲಿದ್ದು ಮಲ್ಗೋದೇ ಇಲ್ಲ ಅಲ್ಲಿಗೆ. ಮೆತ್ತವಾಗಿರ್ಬೇಕು, ಅವ್ಸಾಗಿರ್ಬೇಕು. ಈ ಯಾವುದೋ ಒಂದು ಗಲೀಜು, ಈ ಸಗಣಿ ಕುಡಿದೀನಿ ಆ ಥರ ಏನು ಇಲ್ಲೇ ಇಲ್ಲ. ನಮ್ಮ ಹಳ್ಳಿ ಕಾರ್ಯ ಗಲೀಜಿದೆ, ಅದ್ರ ಮೇಲೆ ಮಲ್ಕೊಂಡ್ಬೇಕು.
ಅದಕ್ಕೇನಿದ್ರು ಕ್ಲೀನ್ನೆಸ್ ಮೇನ್ ನೀಟು. ಇವಾಗ ನೀವು ಯಾವುದೇ ಆಗಿರ್ಬೋದು ಪ್ರತಿಯೊಂದು ಎಷ್ಟು ನೋಡ್ತಾ ಇದ್ದೀರ ಯಾವ್ದಾದ್ರು ಸಂಘಿ ಮಾಡ್ಕೊಳೋದಾಗಿರ್ಬೋದು. 20-25 ದಿವಸ ಆಗಿದೆ ಒಳ್ಳೆ ಈ ಮೋಡ ವಾತಾವರಣ ಸರಿ ಇಲ್ಲ, ಪ್ಲಸ್ ಮೊನ್ನೆ ಕುಂಭ ಮಾಡ್ತೀವಿ ಪ್ರತಿಯೊಂದಕ್ಕೂ ಸಡನ್ ತೊಳೆಯೋಕ್ಕಾಗಲ್ಲ, ತೊಳೆದ್ರೆ ಅದನ್ನೆಲ್ಲ ಬಿಸ್ಲೇಬೇಕು, ಕುಂಭಗೆಲ್ಲ ನೀರು ಬೀಳುತ್ತಲ್ಲ ಅದೆಲ್ಲ ಸ್ವಲ್ಪ ಕ್ಯೂರ್ ಆಗೋದ್ಮೇಲೆ ತೊಳಿಬೇಕು. ನಾವು ಮಂಡ್ಯ ಮೈಸೂರು ಆ ಒಂದು ಎತ್ತಿದೆಯಲ್ಲ ಅದು ಆ ಬೇರೆ ತಮ್ಮಿ ಆ ಕಡೆ ಅದು ನಮ್ಮ ಕಡೆ ಇದೆ. ಹೋದ ವರ್ಷ ನಮ್ಮ ಕಡೆಯಲ್ಲಿ ಇತ್ತು ಹಾವೇರಿಗೆ ಹೋಗುತ್ತೆ ಹಾವೇರಿಗೆ ಹಾವೇರಿ ಹುಬ್ಳಿ ಎಲ್ಲೇ ಇರಲಿ ತತ್ವ ನಮಗೆ ತಿಂಗಳ ಎತ್ತಿತ್ತು ಅಂದರೆ ಒಳ್ಳೆ ಎತ್ತಿತ್ತು ಅಂದರೆ ಡೆಲ್ಲಿ ಇದ್ದರೂ ಬಿಡಲ್ಲ. ಊಟ ಮಾಡಿದಾಗ ಅಡ್ಜಸ್ಟ್ ಆಗುತ್ತೆ ಈಗ ನೋಡಿ ಇದು ಒಂಟಿ ನೀವು ಒಂಟಿ ಅಂದರೆ ಇದಕ್ಕೆ ಆ ಒಳಗಡೆ ಇರೋದು ಜೊತೆ ಆಗ್ತದೆ ಆ ಏಜ್ಗೆ ಆ ಇದಕ್ಕೆ ನೋಡ್ಕೊಂಡು ಊಟ ಮಾಡಲೇಬೇಕಾಗುತ್ತೆ. ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಹಳ್ಳಿ ಕಾರಲ್ಲಿ ಇವ್ ಮನುಷ್ಯನ ಮೇಲೇ ಅಷ್ಟು ಬೆರೀತಾವ ಅಂತ ಊಟದ ಮೇಲೆ ಬೆರೆಯೋದು ಏನು ಸಮಸ್ಯೆ ಇಲ್ಲ. ಈಗ ನೋಡಿ ನೋಡಿ ಇದು ಹೆಂಗೆ ನೋಡಿ ಅದು ಇದು ಎಲ್ಲ ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳಾಗಿರ್ಬೋದು ನೋಡಿ ಏನು ಬಂದವಿ ಅದ್ರ ಮೇಲೆ ಅದಕ್ಕೆ ನಂಬಿಕೆ ಊಚಿಸ್ಕೊಂತ ಇದೆ ಕೊಮ್ಮ ಕಟ್ಟಿದೆ ನಿಂತ್ಕೊಂತು ಊಚಿತಾ ಇರುತ್ತೆ ಅದ್ರ ಮೇಲೆ ಅದು ನಂಬಿಕೆ. ಹೌದು ಬೇರೆ ಪ್ರಾಣಿ ಆದರೆ ಹಿಂಗೆ ಗುಮ್ಲಾಕೊಂಡು ಇರ್ತಾವೆ ನಮ್ಮ ಹಳ್ಳಿ ಕಾರಲ್ಲ ಹಂಗಿಲ್ಲ ನಾ ಇದರಲ್ಲಿ ಕಾಯಿಲೆ ಬರೋದು ಸಾಂಸೆ ಇಲ್ಲ ಒಂದು ಮನುಷ್ಯನ ಮೂಲ ಕಾಯಿಲೆ ಬರೋದು. ಎಕ್ಸಾಂಪಲ್ ನಮ್ಮ ತಾತನೆ 90 ವರ್ಷ ಆಗಿದೆ ಇವತ್ತು ನೋಡ್ಬೋದು ಅಂದ್ರೆ ಈಗಲೂ ನಡ್ಕೊಂಡು ಬರ್ತಾರೆ ಈ ಹುಷಾರಿಲ್ಲ ಅಂತ ಯಾವಾಗಲೂ ಅಪರೂಪ ಕೋಲ್ಡು ಅದು ಇದು ವಾತಾವರಣ ಚೇಂಜ್ ಆದರೆ ಇನ್ ಕೇಸ್ ಅಲ್ಲಿ ಮಲ್ಕೊತಾರೆ ನಾವು ಹೇಳ್ತೀರಿ ಒಳಗಡೆ ಮಲ್ಕೊಂತ ಮಲ್ಕೊಳ್ಳ ಅವರು ಇಲ್ಲೇ. ಹೌದು ಅಲ್ಲಿ ಬಿಟ್ಟರೆ ನಾವು ಅವ್ರು ಎಲ್ಲೂ ಹೋಗಲ್ಲ ಎತ್ತಿಗೆ ಒಂದು ದಿವಸಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಹೋಗ್ಬೇಕು ಅಂತ ಅಲ್ಲೇ ಮಲ್ಕೊಂಡು ಕೋಲ್ಡ್ ಏನೋ ಜಾಸ್ತಿ ಆಯಿತು ಅಂದರೆ ಅವ್ರಿಗೆ ಹುಷಾರು ತಪ್ಪುತ್ತೆ ಕೋಲ್ಡಿಂದ ಮಾಮೂಲಿ ಸಿಂಪ್ಟಮ್ಸ್ ಅದು ಒಂದು ದಿನ ಎರಡು ದಿನ ಕ್ಯೂರ್ ಆಗ್ಬಿಡುತ್ತೆ ಇವ್ರ ಜೊತೆಗೆ. ನೀವು ಬೆಳಗ್ಗೆ ಬಂದು ನೋಡ್ಬೋದು 9 ಗಂಟೆಗೆ ನಾನು ಇವತ್ತು ಬೆಳಗ್ಗೆ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿದ್ದೆ ಲೇಟ್ ಆಯಿತು ನಾನು ಹಾಕ್ಬೇಡ ಅಂತೀನಿ ಹುಲ್ಲು ಹಾಕೋದು ಇಲ್ಲ ಕೆಳಗಡೆ ಹಾಕೋದು ಸುಮ್ಮನೆ ಇರೋಣ ಆ ಥರ ಅಂತ ಓಡಾಡೋದಕ್ಕಾಗಲ್ಲ ತಳ್ಕೊಂಡು ತಳ್ಕೊಂಡೇ ಆಗ್ತಾ ಇರ್ತಾರೆ. ಹೌದು ಅವಾಗೆ ನೆಮ್ಮದಿ ಅವ್ರು ಆಗ್ತಾ ಇದ್ರೆ ನೆಮ್ಮದಿ ಸಂತೋಷ ಖುಷಿ ಅವ್ರು ನೋಡ್ತಾ ಇದ್ರು ಅವನ್ನ ಆಗ್ತವೆ. ಈಗ ಕುರಿಗಳಿಗೂ ಅಷ್ಟೇ ಬೇಡ ಕುಯ್ ಬೇಡ ಅಂತೀವಿ ಕೇಳ ಅವ್ರ ಮನ್ಸಿರಲ್ಲ ಅವ್ರು ಏನೋ ಮಾಡಿ ಸಂತೃಪ್ತವಾಗಿ ಮಾಡಬೇಕು. ಹೌದು ಅದ್ರ ಮೇಲೆ ಒಂದು ಹಳ್ಳಿ ಕರ ಐತೆ ಅದು ನಮ್ಮ ನಾಟಿ ಕರ ಅದ್ರ ಮ್ಯಾಗ ನನ್ನ ಕ್ರಮ ಅದೆಂಥ ಟೈಮ್ ನಾ ಬಂತು ಅದ್ರ ಟೈಮೇ ಬೇರೆ ಆಗಿತ್ತು. ಹೌದು ಅದು ದೇವ್ರನ್ನ ಮನಕ್ಕೆ ಅದು ಹೇಳಿಬಿಟ್ಟು ಸಾಯ್ತೀನಿ ಅದು ಎತ್ತಿ ಯಾರಿಗೂ ಕೊಡ್ತು ನಾಟಿ ಹಸು ಅದು ಅದು ಎಷ್ಟೋ ದಿನದ್ದು ಇಲ್ಲಿ ಇತರ ಅಭಿಮಾನಿಗಳು ಯಾರೋ ಕೊಟ್ಟರು ಮಾಗಡಿಯಲ್ಲಿ ಅಭಿಮಾನಿಗಳು ಅದು ಅದು ನೀವು ಇಟ್ಕೊಳ್ಳೇಬೇಕು ಅಂದ್ಬಿಟ್ಟು ಫ್ರೀಯಾಗಿ ಕೊಟ್ಟಂಗೆ ಕೊಟ್ಟಿದ್ರು ಕಾಲು ಕಟ್ಬಿಟ್ಟವ್ರು ಲಾಸ್ಟು ಇನ್ನೇನು ನಾಳೆ ಬರ್ತೀವಿ ಅನ್ನೋದಂಗೆ ತಾತ ನಮ್ಮ ಹತ್ರ ನೀನೇನು ಕೊಡಿಲ್ಲ ಅಂತ ಪರವಾಗಿಲ್ಲ ನಮ್ಮ ಹತ್ರ ನೀನು ಇಟ್ಕೊಳ್ಲೇಬೇಕು ಅಂತ ಕೊಟ್ಟಿದ್ರು. ಅವತ್ತು ನಮ್ಮ ಕುರಿ ಮರಿ ಇದೆಯಲ್ಲ ಅಷ್ಟೇ ಇದ್ದಿದ್ದು ಅಷ್ಟೇ ಇದ್ದು ಕೊಂಬಿನ ಬೆಳ್ದೇ ಇರಲಿಲ್ಲ ಕೊಂಬೆ ಹುಟ್ಟಿರಲಿಲ್ಲ ಇಷ್ಟು ಬೆಳೆದಿದೆ ಇನ್ನೂ ಒಂದು ವರ್ಷ ಬೇಕು ಅಲ್ಲಿಗೆ ಬರೋಕ್ಕೆ.